ಬೆಂಗಳೂರಿನಲ್ಲಿ ಪ್ರೇಯಸಿಯಿಂದಲೇ ಪ್ರಿಯಕರನ ಭೀಕರ ಕೊಲೆ ನಡೆದಿದೆ. ರೂಪಾ ಮತ್ತು ರಘು ಕಳೆದ 6 ವರ್ಷಗಳಿಂದ ಲಿವಿಂಗ್ ಟುಗೆದರ್ ಇದ್ರು. ನಿನ್ನೆ ರಾತ್ರಿ ರೂಪಾ ಮಗಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ರಘು, ಮಗಳನ್ನ ನಿಂದಿಸಿದ್ದಕ್ಕೆ ಸಿಟ್ಟಿಗೆದ್ದ ಪ್ರಿಯಕರನನ್ನೇ ರೂಪಾ ಮುಗಿಸಿಬಿಟ್ಟಿದ್ದಾಳೆ. ಚಾಕುವಿನಿಂದ ಇರಿದು ತಲೆಗೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾಳೆ ರೂಪಾ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೇ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಘು ಮತ್ತೆ ರೂಪಾ 2 ದಿನಗಳ ಹಿಂದೆ ತಿಪಟೂರಿಗೆ ಜಾತ್ರೆಗೆ ತೆರಳಿದ್ದ ರಘು, ನಿನ್ನೆ ರೂಪಾಳ ಮನೆಗೆ ಬಂದಿದ್ದ ರಘು, ರೂಪಾ ಮಧ್ಯೆ ಜಗಳ ಆಗತ್ತೆ. ಮಗಳ ವಿಚಾರದಲ್ಲಿ ಆ ಜಗಳ ನಡೆಯುವಂಥದ್ದು, ಜಗಳ ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಭೀಕರ ಕೊಲೆಯೂ ಕೂಡ ನಡೆದಿದೆ. ಪಿಣ್ಯ ಪೊಲೀಸರಿಂದ ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯೂ ಕೂಡ ನಡೀತಾ ಇರುವಂಥದ್ದು. ಒಂದೇ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಘು ಮತ್ತು ರೂಪಾ 2 ದಿನಗಳ ಹಿಂದೆ ತಿಪಟೂರಿನ ಜಾತ್ರೆಗೆ ಅಂತ ತೆರಳಿದ್ದ ರಘು, ನಿನ್ನೆ ರೂಪಾಳ ಮನೆಗೆ ಬಂದು ರೂಪಾ ಮತ್ತು ರಘುವಿನ ನಡುವೆ ಜಗಳ ಆಗತ್ತೆ. ಈ ಜಗಳ ವಿಕೋಪಕ್ಕೆ ತಿರುಗಿ ರೂಪಾ ಆತನನ್ನು ಭೀಕರವಾಗಿ ಕೊಲೆಗೈದಿದ್ದಾಳೆ. ಇವಾಗ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಚೇತನ್, ಏನಿದು ಪ್ರಕರಣ? ವೀಣಾ, ಇವಾಗ ಆಲ್ರೆಡಿ ಬೆಳಿಗ್ಗೆ ಈ ಒಂದು ಕೊಲೆ ನಡೆದಿರುವಂತದ್ದು ನಿನ್ನೆ ರಾತ್ರಿ ನಡೆದಿದೆ. ಬೆಳಿಗ್ಗೆ ಅಲ್ಲಿನ ನಿವಾಸಿಗಳಿಗೆ ಗೊತ್ತಾಗಿರುವಂತದ್ದು, ತಕ್ಷಣವೇ ಅಲ್ಲಿನ ನಿವಾಸಿಗಳು ಪೊಲೀಸರಿಗೆ ಏನಿದ್ರೆ ಪಿಣ್ಯ ಪೊಲೀಸರು ಅವರಿಗೆ ಒಂದು ವಿಷಯವನ್ನ ಮುಟ್ಟಿಸಿದ್ದಾರೆ. ಆನಂತರ ಪೊಲೀಸರು ಬಂದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಶಾಕ್ ಅದಿತ್ತು. ಯಾಕಂದ್ರೆ ಇವರಿಬ್ರು ಕೂಡ 6 ವರ್ಷಗಳಿಂದಲೂ ಸಹ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿದ್ರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಪೊಲೀಸರು ತಿಳಿಸ್ತಿರುವಂತದ್ದು. ಅಂದ್ರೆ 15 ವರ್ಷದ ಹಿಂದೆಯೇ ಪ್ರಭುವನ್ನ ಮದುವೆ ಆಗಿದ್ರು ಸಹ 6 ವರ್ಷದಿಂದ ರೂಪಾ ಮತ್ತು ಈತ ರಘು ಏನಿದ್ದಾರೆ ಇಬ್ರು ಲಿವಿಂಗ್ ಟುಗೆದರ್ ಅಲ್ಲಿದ್ರು. ನಿನ್ನೆ ರಾತ್ರಿಯೂ ಸಹ ಮನೆಗೆ ಬಂದಿದ್ದ ರಘು, ಈ ವೇಳೆ ಆಕೆಯ 14 ವರ್ಷದ ಮಗಳೇನಿದ್ದಾಳೆ ಆಕೆಯ ಮೇಲೆ ಕಣ್ಣಾಗ್ತಾನೆ. ಈ ವೇಳೆ ರೊಚ್ಚಿಗೆದಂತಹ ರೂಪಾ ಆತನನ್ನ ಚಾಕುವಿನಿಂದ ಚುಚ್ಚಿ ಆತನ ಮೇಲೆ ಕಲ್ಲು ಎತ್ತಾಕಿ ಒಂದು ಕೊಲೆಯನ್ನ ಮಾಡಿರುವಂತದ್ದು. ವೀಣಾ, ಎಸ್, ಈಗಾಗಲೇ ರೂಪಾನ ವಶಕ್ಕೆ ಪಡೆದಿದ್ದಾರಾ ಪೊಲೀಸರು? ಹೇಗೆ ಚೇತನ್? ವೀಣಾ, ಇವಾಗ ಆಲ್ರೆಡಿ ರೂಪಾಳನ್ನ ಪೀಣ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಸಹ ಒಂದು ನಡೆಸ್ತಾ ಇದ್ದಾರೆ. ಅಂದ್ರೆ ಇವಳು ಪ್ರಾಥಮಿಕ ಮಾಹಿತಿ ತಿಳಿಸಿರೋ ಪ್ರಕಾರ 6 ವರ್ಷಗಳಿಂದ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾಳೆ. ಅದಲ್ದಿರೆ 2 ದಿನಗಳ ಹಿಂದೆಯಷ್ಟೇ ತನ್ನ ಗಂಡ ಪ್ರಭು ಏನಿದ್ದಾನೆ ತಿಪ್ಪುತ್ತೂರಿನ ಒಂದು ಜಾತ್ರೆಗೆ ತೆರಳಿರ್ತಾನೆ, ಹೀಗಾಗಿ ನಿನ್ನೆ ರಘು ಬಂದಿದ್ದ, ಈ ವೇಳೆ ನನ್ನ ಮಗಳ ಬಗ್ಗೆ ಅವಾಚ್ಯವಾಗಿ ನಿಂದನೆ ಮಾಡ್ದ, ಅದಲ್ದಿರೆ ಆಕೆಯ ಮೇಲೆಯೂ ಸಹ ಕಣ್ಣಾಕಿದ್ದ ಅನ್ನೋದು ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾಳೆ. ಇದಲ್ದಿರ ಇದ್ರಿಂದನೇ ಜಗಳ ಆಯ್ತು, ಜಗಳ ಶುರುವಾಗಿ ಆಕೆ ಆತನನ್ನ ನಾನು ಕೊಲೆ ಮಾಡ್ಬೇಕಾಗಿ ಬಂತು ಅನ್ನೋದು ತಪ್ಪಿಕೊಂಡಿರುವಂತದ್ದು. ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ.